वेलकम टू वस्तु ईटे मानवी चानल एम एस एक्सिस 2007 सॉफ्टवेयर इवत्तिन क्लास होम टैब बगे नोड़ो एम एस एक्सिस 2007 सॉफ्टवेयर होम टैब ऑप्शन्स रिबन ऑप्शन्स अंत नोड़ एक्सिस ओपन सॉफ्टवेयर विंडो ओपन आगते फर्स्ट ऐन ओपन सेव एम एस ऑफिस सॉफ्टवेयर यहाँ इदावे आ ता आपशन इवु सेव रीडू अंडू में शॉर्टकट कस्टमाइज्ड क्विक एक्सेस टूल बार्स अंत करितर इवक नेक्स्ट नम ब्लॉक अंत बरते नेक्स्ट डिज़ाइन व्यू नम यूवी अदन क्लिक सेलेक्ट माड्कोंडु राइट क्लिक डिज़ाइन व्यू लेआउट व्यू फॉर्म व्यू अंत बरते ಈಗ ಎಕ್ಸಾಂಪಲ್ ನಾನು ಸ್ಟೂಡೆಂಟಿನು ಮಾರ್ಕ್ಸ್ ಮತ್ತು ಅವರು ಪೇರೆಂಟ್ ನೇಮು ಎಲ್ಲ ಮಾರ್ಕ್ಸ್ ಡೀಟೇಲ್ಸ್ ಮತ್ತು ಟೋಟಲ್ ಮಾರ್ಕ್ಸ್ ಎಲ್ಲ ಹಾಕಿದ್ದೀನಿ. ರೆಡಿ ಮಾಡಿ ಇಟ್ಟಿರೋ ಟೇಬಲ್ನ ಯಾವ ಥರ ಹೋಮ್ ಆಪ್ಷನ್ನಲ್ಲಿರೋ ರಿಬನ್ ಆಪ್ಷನ್ನ ಯೂಸ್ ಮಾಡ್ಕೋಬೋದು ಅಂತ ನೋಡೋಣ. ಫಸ್ಟ್ ಇಲ್ಲಿ ಎಸ್ ಐ ಡಿ ಅಂದರೆ ಸ್ಟೂಡೆಂಟ್ ಐ ಡಿ, ಎಸ್ ನೇಮ್, ಫಾದರ್ ನೇಮ್, ಅಡ್ರೆಸ್, ಕನ್ನಡಕ್ಕೆ ಎಷ್ಟು ಮಾರ್ಕ್ಸು, ಇಂಗ್ಲೀಷಿಗೆ, ಹಿಂದಿಗೆ, ಮ್ಯಾಥ್ಸಿಗೆ, ಸೈನ್ಸಿಗೆ ಮತ್ತು ಸೋಷಿಯಲ್ ಸೈನ್ಸಿಗೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾನೆ, ಈ ಐ ಡಿ ಇರೋ ನಂಬರ್ ಒನ್ ಐ ಡಿ ಇರೋ ಸ್ಟೂಡೆಂಟು ಟೋಟಲ್ ಮಾರ್ಕ್ಸ್ ಹಿಂಗೆ ಹಾಕಿಟ್ಟಿದ್ದೀನಿ. ಇದನ್ನು ಡಿಸೈನ್ ವ್ಯೂವಲ್ಲಿ ನೋಡಬೇಕಾದ್ರೆ ಈ ಥರ ನಾವು ನೋಡ್ಬೋದು. ಇದನ್ನು ಫಸ್ಟ್ ಒನ್ ಪ್ರೈಮರಿ ಕೀ ಅಂತ ಮಾಡೋಣ. ಅಂದರೆ ಪ್ರೈಮರಿ ಕೀ ಅಂದರೆ ಯೂನೀಕ್ ಐಡೆಂಟಿಫೈ ಮಾಡ ಒಂದು ಟೇಬಲ್ಗೆ ಯೂನೀಕ್ ಐಡೆಂಟಿಫೈ ಮಾಡೋಕ್ಕಿದ್ದಾಗ ಪ್ರೈಮರಿ ಕೀನ ಬಳಸಿದಾಗ ನಾವು ಪರ್ಟಿಕ್ಯುಲರ್ ಯಾವ ಟೇಬಲ್ ಅಂತ ಹೇಳ್ಬೋದು. ಸ್ಟೂಡೆಂಟ್ ಐ ಡಿ ಅಂದರೆ ಯೂನೀಕ್ ಐ ಡಿ ನಂಬರ್. ಇಲ್ಲಿ ಡಿಸ್ಕ್ರಿಪ್ಷನ್ ಇದು, ಇದು ರಿಲೇಟೆಡ್ ಡಿಸ್ಕ್ರಿಪ್ಷನ್ ಬರಿಬೋದು. ಇಲ್ಲಿ ಎಸ್ ನೇಮ್ ಅಂದರೆ ಸ್ಟೂಡೆಂಟ್ ನೇಮ್, ಎಫ್ ನೇಮ್ ಅಂದರೆ ಫಾದರ್ ನೇಮ್, ಅಡ್ರೆಸ್ ಸ್ಟೂಡೆಂಟ್ ಅಡ್ರೆಸ್ ಹಾಕೋದು, ಕನ್ನಡ, ಇಂಗ್ಲೀಷು ಮತ್ತು ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ಗೆ ಇವಕ್ಕೆಲ್ಲ ನಂಬರ್ ಟೈಪ್ ಹಾಕಿದ್ದೀನಿ. ಐ ಡಿಗೆ ಆಟೋ ನಂಬರ್ ಹಾಕಿದ್ದೀನಿ, ಆಟೋಮೆಟಿಕ್ ನಂಬರ್ ಜನ್ರೇಟ್ ಆಗೋದು. ನಿಮಗೆ ಬೇಕಿಲ್ಲ ಅಂದಾಗ ನಂಬರ್ ಹಾಕೋಬೋದು, ನೀವೇ ಓನ್ ನಂಬರ್ ಎಂಟ್ರಿ ಮಾಡೋಕ್ಕಿದ್ದಾಗ ಆ ನಂಬರ್ ಅಂತ ಆಗ್ಬೋದು. ನಾನು ಆಟೋಮೆಟಿಕ್ ಜನ್ರೇಟ್ ಆಗಲಿ ಅಂತೇಳಿ ಆಟೋ ನಂಬರ್ ಹಾಕಿದ್ದೀನಿ. ನೆಕ್ಸ್ಟ್ ಎಮ್ ಟೋಟಲೂ ನಾವು ಎಷ್ಟು ಮಾರ್ಕ್ಸು ಕೌಂಟ್ ಮಾಡಿ ಎಮ್ ಟೋಟಲಲ್ಲಿ ಆಟೋ ನಂಬರ್ ಹಾಕೋಕ್ಕಾಗಲ್ಲ, ನಂಬರ್ ಆಗಬೇಕು. ಫೋಟೋಗೆ ಅಟ್ಯಾಚ್ಮೆಂಟ್ ಮಾಡಿದ್ದೀನಿ. ಅಟ್ಯಾಚ್ಮೆಂಟ್ ಅಂದರೆ ಫೈಲ್ ಯಾವುದರಲ್ಲಿ ಪಿಕ್ಚರ್ಸ್ ಇನ್ಸರ್ಟ್ ಇದ್ದಾವೆ ಅದನ್ನು ಇನ್ಸರ್ಟ್ ಮಾಡೋಕ್ಕೆ ಕಾಪಿನ ಕಾಪಿ ತೊಗೊಂಡು ಇಲ್ಲಿ ಒಂದು ಇನ್ಸರ್ಟ್ ಮಾಡೋಕ್ಕೆ ನಾವು ಬಳಸ್ಬೋದು. ಫಸ್ಟ್ ಏನಂತ ಕೇಳುತ್ತೆ ಈ ಡಿಸೈನ್ ವ್ಯೂಗೆ ಬಂದಾಗ, ಯು ಮಸ್ಟ್ ಫಸ್ಟ್ ಸೇವ್ ದ ಟೇಬಲ್ ಯಸ್ ಅಂದಾಗ ನಾವು ಡಾಟಾ ಶೀಟ್ ವ್ಯೂಗೆ, ಇದು ಡಾಟಾ ಶೀಟ್ ವ್ಯೂ. ಓಕೆ, ಫಸ್ಟ್ ಇದರಲ್ಲಿ ಹೋಮ್ ಟ್ಯಾಬಲ್ಲಿ ಫಸ್ಟ್ ಆಪ್ಷನ್ ಏನಿದೆ, ವ್ಯೂ ಆಪ್ಷನ್ ಇದೆ. ವ್ಯೂ ಆಪ್ಷನ್ನಲ್ಲಿ ನಾವು ಯಾವ ವ್ಯೂ ಮಾಡಬೇಕಂತಿದ್ದೀವಿ, ಈ ಶೀಟ್ನ ಯಾವ ಥರ ವ್ಯೂ ಮಾಡಬೇಕಂತಿದ್ದೀವಿ. ಡೇಟಾ ಶೀಟ್ ವ್ಯೂ ಅಂದರೆ ಪ್ರೆಸೆಂಟ್ ವ್ಯೂ ಮಾಡ್ತಿರೋದು ಡೇಟಾ ಶೀಟ್ ವ್ಯೂ. ಪೈವೋಟ್ ಟೇಬಲ್ ಟೈಪ್ ಟೇಬಲ್ನ ಪೈವೋಟ್ ಟೇಬಲ್ ಥರ ನೋಡೋಕ್ಕಿದ್ದಾಗ ಆ ಥರ ಬಳಸ್ಬೋದು. ಇದನ್ನೇ ಚಾರ್ಟ್ ಥರ ನೋಡಬೇಕಂದಾಗ ಚಾರ್ಟ್ ಪೈವೋಟ್ ಚಾರ್ಟ್ನ ಬಳಸ್ಬೋದು. ಡಿಸೈನ್ ವ್ಯೂ ಅಂದರೆ ಪ್ರಿವಿಯಸ್ ನನಗೆ ತೋರಿಸಿದ್ನಲ್ಲ ಅದನ್ನು ಡಿಸೈನ್ ವ್ಯೂ ಅಂತ ಕರೀತಾರೆ. ಇದನ್ನೆಲ್ಲ ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ ಪೇಸ್ಟ್ ಮಾಡೋದು, ಬೇರೆ ಕಡೆ ಪೇಸ್ಟ್ ಮಾಡ್ಬೋದು. ಇದನ್ನೇ ಸೆಲೆಕ್ಟ್ ಮಾಡಿ ಫಾರ್ಮ್ಯಾಟ್ ಪ್ರಿಂಟ್ರ್ ಮಾಡ್ಬೋದು, ಇದೇ ರಿಲೇಟೆಡ್ ಇದೇ ಥರನೇ ಫಾರ್ಮ್ಯಾಟ್ ಪ್ರಿಂಟ್ರ್ ಮಾಡ್ಬೋದು. ನೆಕ್ಸ್ಟ್ ಇದನ್ನೆಲ್ಲ ಸೆಲೆಕ್ಟ್ ಮಾಡಿ ಫಾಂಟ್ ಸ್ಟೈಲ್ ಯಾವ ಬೇಕು ಅದು ತೊಗೋಬೋದು. ನೆಕ್ಸ್ಟ್ ಸೈಜ್ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಬೋದು ನಾವು, ಬೋಲ್ಡು, ಇಟಾಲಿಕ್ಕು, ಅಂಡರ್ಲೈನು, ಕಲರ್ಸು. ಬ್ಯಾಕ್ಗ್ರೌಂಡ್ ಕಲರ್ಸ್ ಹಾಕ್ಬೋದು ನಾವು. ನೆಕ್ಸ್ಟ್ ಇದು ಗ್ರಿಡ್ ಲೈನ್ಸ್ ಅಂತ ಬರುತ್ತೆ. ಗ್ರಿಡ್ ಲೈನ್ಸ್ ಆಪ್ಷನ್ನಲ್ಲಿ ಹಾರಿಜೆಂಟಲ್ ಗ್ರಿಡ್ ಲೈನ್ ಬೇಕಿದ್ದಾಗ ಹಾರಿಜೆಂಟಲ್ ಗ್ರಿಡ್ ಲೈನ್ ಹಾಕ್ಬೋದು. ಈಗ ಪರ್ಟಿಕ್ಯುಲರ್ ಒಂದನ್ನೇ ಸೆಲೆಕ್ಟ್ ಮಾಡಿ ನೋಡೋಣ. ಹಾರಿಜೆಂಟಲ್ ಗ್ರಿಡ್ ಲೈನ್ ಅಂದರೆ ಒಂದೇಕ್ಕೆ ಪರ್ಟಿಕ್ಯುಲರ್ ಆಗಿ ಈ ಥರ ಲೈನ್ ಬರುತ್ತೆ. ಗ್ರಿಡ್ ಲೈನ್ಸ್ ವರ್ಟಿಕಲಿ ಉದ್ದಕ್ಕೆ ಲೈನ್ ಬೇಕಿದ್ದಾಗ ಈ ಥರ ತೊಗೋಬೋದು. ನೆಕ್ಸ್ಟ್ ಗ್ರಿಡ್ ಲೈನ್ಸ್ ನನಗೆ ಯಾವುದು ಗ್ರಿಡ್ ಲೈನ್ಸ್ ಬೇಡ ಅಂದಾಗ ನಾನು ಸೆಲೆಕ್ಟ್ ಮಾಡ್ಬೋದು. ನಾನು ಗ್ರಿಡ್ ಲೈನ್ಸ್ ಬೋತ್ ಎರಡು ಕಡೆ ಹಾರಿಜೆಂಟಲ್ ಮತ್ತು ವರ್ಟಿಕಲ್ ಆಗಿ ಎರಡು ಬೇಕಂದಾಗ ಫಸ್ಟ್ ಒನ್ ಆಪ್ಷನ್ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟು ಈ ಆಪ್ಷನ್ ಏನಿದೆ, ಆಲ್ಟರ್ನೇಟ್ ಫಿಲ್ ಬ್ಯಾಕ್ ಕಲರ್ ಅಂತಿದೆ. ನಮ್ಮ ಟೇಬಲ್ನ ಈ ರೋಗೆ ಎಲ್ಲ ರೋಗೆ ಯಾವ ಕಲರ್ ಬೇಕು ಅಂದಾಗ ಈ ಥರ ಮಾಡ್ಬೋದು ನಾವು.
ಇತರ ನಾವು ಮಾಡ್ಕೋಬಹುದು. ನೆಕ್ಸ್ಟ್ ಜಸ್ಟಿಫೈ, ರೈಟ್, ಲೆಫ್ಟ್ ಎಲ್ಲಾನು ಬಳಸಬಹುದು. ಇತರನು ಮಾಡಬಹುದು. ನೆಕ್ಸ್ಟ್ ಈಗ ಏನಾದರೂ ನಾವು ಡಿಲೀಟ್ ಮಾಡಿವಿ, ಈಗ ಎಕ್ಸಾಂಪಲ್ ದಿವ್ಯ ಫೋಲ್ಡರ್ನ ಡಿಲೀಟ್ ಮಾಡೋಣ. ಡಿಲೀಟ್ ರೆಕಾರ್ಡ್ ಮೆಸೇಜ್ ಬಾಕ್ಸ್ ಏನು ಬಂತು, ಯು ಆರ್ ಅಬೌಟ್ ಟು ಡಿಲೀಟ್ ಒನ್ ರೆಕಾರ್ಡ್ ಎಸ್ ಅಂದಾಗ ಫೋರ್ತ್ ಒನ್ ಐ ಡಿ ಇರೋದು ಯಾರು ದಿವ್ಯ ಡಿಲೀಟ್ ಆದರು. ಈಗ ಇದನ್ನು ರಿಫ್ರೆಶ್ ಆಲ್ ಮಾಡಿದಾಗ ಈ ಥರ ಬರುತ್ತೆ. ನೆಕ್ಸ್ಟು ನೀವು ತಗೋಬೇಕಿದ್ದಾಗ ನೀವು, ಇದನ್ನು ಸೇವ್ ಮಾಡಬೇಕಂದಾಗ ಸೇವ್. ನೆಕ್ಸ್ಟ್ ಇದನ್ನು ಡಿಲೀಟ್ ಮಾಡೋ, ಏನಾದರೂ ರೆಕಾರ್ಡ್ನ ಡಿಲೀಟ್ ಮಾಡೋಂಗಿದ್ದಾಗ ಹೋಮ್ ಆಪ್ಷನಲ್ಲಿ ಡಿಲೀಟ್ ಆಪ್ಷನ್ ಇದೆ. ನೆಕ್ಸ್ಟು ಟೋಟಲ್ಸ್ ಅಂತ ಬರುತ್ತೆ, ಟೋಟಲ್ಸಲ್ಲಿ ಈ ಥರ ನಾವು ಟೋಟಲ್ ಆಪ್ಷನ್ ಬಂದಾಗ ಕೌಂಟ್ ಅಂತ ಮಾಡಿದಾಗ ಎಷ್ಟು ಕೌಂಟ್, ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಎಲ್ಲದಕ್ಕೂ ಕೌಂಟ್ ಮಾಡ್ಬೋದು. ಫಾದರ್ ಎಷ್ಟಿದ್ದಾರೆ ಎಲ್ಲದಕ್ಕೂ ನಾವು, ನನ್ನ ಅಂದರೆ ಏನು ಬೇಡ, ಕೌಂಟ್ ಅಂದರೆ ಎಷ್ಟು ಟೋಟಲ್ ಫೀಲ್ಡ್ಸ್ ಅಥವಾ ರೆಕಾರ್ಡ್ಸ್ ಎಂಟ್ರಿ ಇದ್ದಾವೆ ಅನ್ನೋದನ್ನು ಚೆಕ್ ಮಾಡೋಕ್ಕೆ ಟೋಟಲ್ ಆಪ್ಷನ್ನ ಬಳಸ್ಬೋದು. ನೆಕ್ಸ್ಟ್ ಒನ್ ಸ್ಪೆಲ್ಲಿಂಗ್, ಸ್ಪೆಲ್ಲಿಂಗ್ ಚೆಕ್ ಮಾಡೋಕ್ಕೆ ಎಲ್ಲ ವರ್ಡು, ಎಕ್ಸೆಲು, ಬಿ ಪಿ ಟಿದಲ್ಲಿ ಯಾವ ಥರ ಸ್ಪೆಲ್ಲಿಂಗ್ ಎರರ್ ಚೆಕ್ ಮಾಡ್ಬೋದು. ಅದೇ ಥರ ಎಮ್ ಎಸ್ ಆಕ್ಸಿಸ್ ಸಾಫ್ಟ್ವೇರ್ 2007 ಸತೆ ನಮಗೆ ಆಪ್ಷನ್ ಇದೆ. ಇಲ್ಲಿ ನೋಡ್ರಿ ರಾಜಾಜಿ ಈ ಥರ ಸ್ಪೆಲ್ಲಿಂಗ್ ಇದೆ, ಬೇಕಿದ್ದರೆ ಚೇಂಜ್ ಮಾಡ್ಬೋದು, ಇಲ್ಲ ಇಗ್ನೋರ್ ಮಾಡ್ಬೋದು. ಇಗ್ನೋರ್ ಭೈರವ್ ಇಗ್ನೋರ್ ಚೇಂಜ್ ಮಾಡ್ಬೋದು. ಶಂಕರ ಇಗ್ನೋರ್, ಇಗ್ನೋರ್ ಆಲ್ ಮಾಡಿದರೆ ದ ಸ್ಪೆಲ್ಲಿಂಗ್ ಚೆಕ್ ಈಸ್ ಕಂಪ್ಲೀಟ್ ಅಂತ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ನೆಕ್ಸ್ಟು ಮೋರ್ ಆಪ್ಷನಲ್ಲಿ ನಮ್ಮದು ರೋ ಹೈಟು ಅಂದರೆ ಫೀಲ್ಡಿಂದ ರೆಕಾರ್ಡಿಂದ ಹೈಟ್ ಯಾವ ಥರ ಬೇಕು ಅಂತಲೂ ನಾವು ಎಂಟ್ರಿ ಮಾಡ್ಬೋದು. ಈ ಥರ ನಾವು ಎಷ್ಟು ಬೇಕಾದರೂ ಸೈಜ್ ಪ್ರಕಾರ ನಾವು ಎಂಟ್ರಿ ಮಾಡ್ಬೋದು. ಮತ್ತು ಇದನ್ನು ಒಂದು ಪರ್ಟಿಕ್ಯುಲರ್ ರೆಕಾರ್ಡ್ನ ಹೈಡ್ ಮಾಡ್ಬೋದು, ಅನ್ಹೈಡ್ ಮಾಡ್ಬೋದು, ಫ್ರೀಸ್ ಮಾಡ್ಬೋದು, ಅನ್ಫ್ರೀಸ್ ಮಾಡ್ಬೋದು, ಎಲ್ಲ ಆಪ್ಷನ್ಸ್ ಮೋರ್ ಆಪ್ಷನ್ನಲ್ಲಿದೆ. ನೆಕ್ಸ್ಟ್ ಒನ್ ಸಾರ್ಟಿಂಗ್ ಮಾಡೋದು ಎ ಟು ಝೆಡ್ ಅಥವಾ ಝೆಡ್ ಟು ಎ, ಟು ಝೆಡ್, ಝೆಡ್ ಟು ಎ ಈ ಥರ ಆಗುತ್ತೆ. ನೆಕ್ಸ್ಟು ಫಿಲ್ಟರ್ ಆಪ್ಷನ್ ಇದ್ದಾವೆ. ಈಗ ಪರ್ಟಿಕ್ಯುಲರ್ ಫಿಲ್ಟರ್ ಆಪ್ಷನ್ನಲ್ಲಿ ಯಾವ ಥರ ಬೇಕು, ಯಾವ್ದು ಬೇಕು ಅಷ್ಟೇ ಸೆಲೆಕ್ಟ್ ಮಾಡಿಕೊಂಡು ಉಳ್ಕಿದ್ದನ್ನು ಬೇಕಿಲ್ಲಾರ್ದನ್ನು ಸೆಲೆಕ್ಟ್ ಮಾಡಲಾರ್ದು, ಚೆಕ್ಬಾಕ್ಸ್ ಸೆಲೆಕ್ಟ್ ಮಾಡಲಾರ್ದನ್ನು ನಾವು ಯೂಸ್ ಮಾಡ್ಬೋದು. ಜಾಸ್ತಿ ಫೀಲ್ಡ್ಸ್ ಎಂಟ್ರಿ ಆದಾಗ ಪರ್ಟಿಕ್ಯುಲರ್ ಆಗಿ 10th ಮತ್ತು 11th ರೆಕಾರ್ಡ್ ಬೇಕಂದಾಗ ಉಳ್ಕಿದ್ದನ್ನೆಲ್ಲ ಅನ್ಸೆಲೆಕ್ಟ್ ಮಾಡಿ ಬೇಕಿದ್ದನ್ನಷ್ಟೇ ಸೆಲೆಕ್ಟ್ ಮಾಡಿದಾಗ ಮತ್ತು 10 ಮತ್ತು 11 ರೆಕಾರ್ಡ್ ಅಷ್ಟು ತೋರಿಸುತ್ತೆ. ನೆಕ್ಸ್ಟ್ ಅಡ್ವಾನ್ಸ್ಡಲ್ಲಿ ಇದೇ ಥರ ಸಾರ್ಟ್ ಮಾಡೋದಕ್ಕೆ ಮತ್ತು ಫಾರ್ಮ್ ರೆಡಿ ಮಾಡೋದಕ್ಕೆ ಎಲ್ಲ ಅಡ್ವಾನ್ಸ್ಡ್ ಇದ್ದಾವೆ. ನೆಕ್ಸ್ಟು ಫೈಂಡ್ ಮಾಡೋಕ್ಕಿದ್ದಾಗ ಏನಾದರೂ ಈಗ ನೇಮ್ ಸಿಗ್ತಾ ಇಲ್ಲ ಅಂದಾಗ ಐ ಡಿನ ಪ್ರೈಮರಿ ಕೀ ಆಗಿ ತೊಗೊಂಡಿದ್ವಲ್ಲ ಅದನ್ನು ಐ ಡಿ ಕೀನ ನಾವು ಫೈಂಡ್ ವಾಟ್ ಮಾಡಿದಾಗ, ನಾವು ಫೈಂಡ್ ಮಾಡಿದಾಗ ನಮಗೆ ಆಟೋಮೆಟಿಕ್ಕಾಗಿ ಡೈರೆಕ್ಟಾಗಿ ವಿತೌಟ್ ಟೈಮ್ ಕನ್ಸಂಪ್ಷನ್ ನಮಗೆ ಸಿಗುತ್ತೆ. ನೆಕ್ಸ್ಟು ಗೋಟು ಮಾಡಿದಾಗ ಫಸ್ಟ್ ರೆಕಾರ್ಡು, ಲಾಸ್ಟ್ ರೆಕಾರ್ಡು, ಪ್ರಿವಿಯಸ್ ರೆಕಾರ್ಡು, ಫಸ್ಟ್ ರೆಕಾರ್ಡ್ಗೆ ಹೋಗುತ್ತೆ, ನೆಕ್ಸ್ಟ್ ರೆಕಾರ್ಡ್ಗೆ ಹೋಗುತ್ತೆ. ಇಲ್ಲಿ ಲಿಂಕ್ ತೋರಿಸ್ತಿದೆ ನೋಡ್ರಿ, ಲಾಸ್ಟ್ ರೆಕಾರ್ಡ್ ಅಂದರೆ ಲಾಸ್ಟ್ ರೆಕಾರ್ಡ್ಗೆ ಹೋಗುತ್ತೆ. ನೆಕ್ಸ್ಟ್ ಸೆಲೆಕ್ಟ್ ಆಪ್ಷನಲ್ಲಿ ಸೆಲೆಕ್ಟ್ ಆಲ್ ಮಾಡ್ಬೋದು ಅಥವಾ ಕಂಟ್ರೋಲ್ ಎ ಥರನೂ ಸೆಲೆಕ್ಟ್ ಆಲ್ ಮಾಡ್ಬೋದು. ಇದೆಲ್ಲ ಹೋಮ್ ಆಪ್ಷನ್ಸ್. ಬಸವ ಐಟೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.